ಆಡಳಿತಾತ್ಮಕ ವಿಚಾರಕ್ಕೆ ಬರ್ತೀನಿ ಹೊಸಾಗಿ ಬಂದಂಥ ಸರ್ಕಾರ ತನ್ನ ರಾಜಕೀಯ ಕಾರ್ಯಕರ್ತರ ಮೇಲೆ ಹಾಕದಂತಹ ಕೇಸುಗಳು ವಿಶೇಷವಾಗಿ ಬಿ ಜೆ ಪಿ ಸರ್ಕಾರ ಇದ್ದಾಗ ಹಾಕಿದಂಥ ಕೇಸುಗಳನ್ನು ವಾಪಸ್ ತೆಗೆದುಕೊಳ್ಳೋದಕ್ಕೆ ಉಪ್ ಸಂಪುಟ ಉಪ ಸಮಿತಿಯನ್ನು ರಚನೆ ಮಾಡಿದೆ ಅದಕ್ಕೆ ಬಿ ಜೆ ಪಿ ಆಕ್ಷೇಪ ವ್ಯಕ್ತಪಡಿಸಿದೆಯಲ್ಲ ಅಲ್ಲಿ ನಿಮಗೇನೆಂದರೆ ಅವರು ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಬಜರಂಗಗಳ ವಿಶ್ವ ಹಿಂದೂ ಪರಿಷತ್ ಹಿಂದೂ ಜಾಗರಣ ವೇದಿಕೆ ಸಮಿತಿಯ ಸದಸ್ಯರ ಮೇಲೆ ಸುಳ್ಳು ಮೊಕದ್ದಮೆಗಳನ್ನು ದಾಖಲಿಸಿದರು ಅದನ್ನು ವಿಡ್ರಾ ಮಾಡಿಕೊಂಡಾಗ ಅವರು ಆಕ್ಷೇಪ ವ್ಯಕ್ತಪಡಿಸಿದರು ನ್ಯಾಯಾಲಯಕ್ಕೆ ಹೋಯ್ತು ನ್ಯಾಯಾಲಯದಲ್ಲಿ ಸ್ಕೂಟ್ನಿಗೆ ಒಳಪಟ್ಟೋ ಮಾತ್ರ ಒಳಪಟ್ಟೋ ಕ್ಲಿಯರೆನ್ಸ್ ಸಿಗ್ದವ ಮಾತ್ರ ಕ್ಲಿಯರ್ ಆದವು ಈಗಲೂ ಅಷ್ಟೇ ಅವರು ತೆಗೆದ್ರೆ ಅದು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡ್ತೀವಿ ಸಿದ್ದರಾಮಯ್ಯ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ ಅಂತ ನೀವು ಹೇಳ್ತೀರಿ ಅವ್ರು ಹೇಳ್ತಾರೆ ನಮ್ಮದು ಸೆಕ್ಯುಲರ್ ಸರ್ಕಾರ ಜಾತ್ಯತೀತ ಸರ್ಕಾರ ಅಂತ ಸಿದ್ದರಾಮಯ್ಯ ಸರ್ಕಾರನ ಯಾಕೆ ನೀವು ಯಾವ ಆಧಾರದಲ್ಲಿ ಇದು ಹಿಂದೂ ವಿರೋಧಿ ಸರ್ಕಾರ ಅಂತ ಹೇಳ್ತೀರಿ ನಿಲುವುಗಳನ್ನು ಆಧರಿಸಿ ನಾನು ಅವರಿಗೆ ಕೇಳು ಅವರಿಗೆ ಒಂದು ಒಂದು ಪ್ರಶ್ನೆ ಕೇಳಲಿಕ್ಕೆ ಬಯಸ್ತೇನೆ ಹ್ಞೂ ಕಾಂಗ್ರೆಸ್ಸೇ ಸೆಕ್ಯುಲರ್ ಅಲ್ಲ ಹ್ಞೂ ಸೆಕ್ಯುಲರ್ ಇರೋ ಯಾರೂ ಕೂಡ ಸಮಾನ ನಾಗರಿಕ ಸಂಹಿತೆಯನ್ನು ವಿರೋಧಿಸಲ್ಲ ಹ್ಞೂ ಸಮಾನ ನಾಗರಿಕ ಸಂಹಿತೆ ಎಲ್ಲರೂ ಸಮಾನವಾಗಿ ನೋಡುತ್ತೆ ಅದನ್ನು ವಿರೋಧಿಸೋ ಒಂದು ಸೆಕ್ಯುಲರ್ ಹೆಂಗಾಗ್ತಾನೆ ಕಾಂಗ್ರೆಸ್ಸೇ ಅಲ್ಲ ಸಿದ್ದರಾಮಯ್ಯನವರು ಮಾತ್ರ ಅಲ್ಲ ಕಾಂಗ್ರೆಸ್ಸೇ ಅಲ್ಲ ಒಲೈಕೆಯ ರಾಜನೀತಿ ಅವರಿಗೆ ನೀವು ನೀವು ಅವ್ರನ್ನ ಪ್ರಶ್ನೆ ಮಾಡಿ ಮತಾಂತರ ನಿಷೇಧ ಕಾಯ್ದೆಯಲ್ಲಿ ದೋಷ ಏನು ಹುಡುಕಿದ್ರಿ ನೀವು ಅಂತ ಕೇಳಿ ಏನು ದೋಷ ಹುಡುಕಿದ್ರಿ ನೀವು ಬಲಾತ್ಕಾರದ ಮತಾಂತರನ ನಿಷೇಧಿಸಿರೋದು ಅಪರಾಧನ ಹಾಗಿದ್ರೆ ನೀವು ಬಲಾತ್ಕಾರದ ನಿಷೇಧಕ್ಕೆ ಕುಂಬತ್ತು ಮತಾಂತರಕ್ಕೆ ಕುಂಬಕ್ಕೆ ಕೊಡ್ತೀರಾ ಅನ್ನೋ ಪ್ರಶ್ನೆ ಕೇಳಿದಾಗ ಅವರು ಸೆಕ್ಯುಲರ್ ಮುಖವಾಡ ಕಳಚಿಬಿಡುತ್ತೆ ಅದರಲ್ಲೇ ಗೊತ್ತಾಗುತ್ತೆ ಅವರಿಗಿರೋ ಮತಾಂಧತೆಗೆ ಬೆಂಬಲಿಸಿ ಮತ ಪಡೆಯುವ ಹುನ್ನಾರ ಮತಾಂಧತೆಯನ್ನು ಮತಾಂತರವನ್ನು ಪ್ರೋತ್ಸಾಹಿಸಿ ಮತ ಪಡೆಯುವ ಹುನ್ನಾರ ಅದ್ರಲ್ಲಿ ಸ್ಪಷ್ಟ ಆಗುತ್ತೆ ವಿಸ್ತಾರ ನ್ಯೂಸ್ ನಿಖರ ಜನಪರ